ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ ಕಿಚನ್ ಕಾರ್ನರ್. ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿತ್ತು, 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇಲ್ಲಿ 300 ಗ್ರಾಮ್ ಹಾಗಲಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಎಣ್ಣೆಗೆ ಹಾಕೊಂತಾ ಇದೀನಿ. ಇದೊಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗಲಕಾಯಿನ. ನೋಡಿ, ಹಾಗಲಕಾಯಿನ ಒಂದು 5 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದೀನಿ. ಈ ತರ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಈಗ ತೆಗೆದು ಇದೆಲ್ಲ ಒಂದು ಬಟ್ಟಲೆಗೆ ಎತ್ತಿಟ್ಕೊಂತಾ ಇದೀನಿ. ಹಾಗಲಕಾಯಿ ಫ್ರೈ ಮಾಡಿದ ಎಣ್ಣೆಯಲ್ಲಿ ಈಗ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ. ಸಾಸಿವೆ ಜೀರಿಗೆ ಚಟಪಟ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ. 2 ಕಡ್ಡಿ ಕರಿಬೇವು ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಹಾಕ್ಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಆಗಿದೆ, ಅಲ್ಲಿಗಂಟ ಫ್ರೈ ಮಾಡಿದೀನಿ. ಈಗ ಒಂದು ದೊಡ್ಡ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದೀನಿ, ಅದನ್ನ ಹಾಕ್ತಾ ಇದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಆಗ್ಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಆಗಿದೆ, ಅಲ್ಲಿಗಂಟ ಫ್ರೈ ಮಾಡ್ಕೊಂಡಿದೀನಿ. ಈಗ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್ ಹಾಕೊತಾ ಇದೀನಿ. ಗರಂ ಮಸಾಲ 1/2 ಟೀಸ್ಪೂನು, 1/2 ಟೀಸ್ಪೂನು ಅರಶಿನ ಹಾಕ್ತಾ ಇದೀನಿ. ನೀವು ಒಂದು ಸತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದೀನಿ. ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದೀನಿ, ಅದನ್ನ ಕಿವುಚ್ಕೊಂಡಿದೀನಿ. ಅದನ್ನ ನೀರು ಹಾಕ್ತಾ ಇದೀನಿ, ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊತಾ ಇದೀನಿ, 1/4 ಬಟ್ಟಲು ನೀರು ಹಾಕೊತಾ ಇದೀನಿ. 1 ಸ್ಪೂನು ಬೆಲ್ಲ ಹಾಕೊತಾ ಇದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಇದು ನೋಡಿ, 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಈಗ ಒಂದು 3 ಟೇಬಲ್ ಸ್ಪೂನ್ ಹಸಿ ಕಾಯಿ ಹಾಕೊತಾ ಇದೀನಿ. ಇದನ್ನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. 2 ನಿಮಿಷ ಫ್ರೈ ಮಾಡ್ಕೊಂಡಿದೀನಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದೀನಿ. ಈಗ ಮಿಕ್ಸ್ ಮಾಡ್ಕೊತಾ ಇದೀನಿ. ನೋಡಿ, ಹಾಗಲಕಾಯಿ ಪಲ್ಯ ರೆಡಿ ಆಯ್ತು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ. ನೋಡಿ, ಸರ್ವ್ ಮಾಡ್ಕೊಂಡಿದೀನಿ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗಲಕಾಯಿ ಪಲ್ಯ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೈನಿಂಗ್ ಔಟ್ ಫ್ರಮ್ ಯುವರ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.